Hello everyone, welcome back to Physics and Math channel and my name is Shrikant Bashetti. ಇವತ್ತಿನ ವಿಡಿಯೋದಲ್ಲಿ ಈ ವಿಷಯವನ್ನು ಚರ್ಚೆ ಮಾಡೋಣ. ಎಲ್ರಿಗೂ ಫೇವ್ರೇಟ್ ಆಗಿರುವಂಥ ವಿಷಯ ಇದು. ಓದಿ ಓದಿ ಬೇಜಾರಾಗಿದ್ದರೆ, ಬೇಸರ ಆಗಿದ್ದರೆ ಮಾಡೋದಾದರೂ ಏನು? ಹೌದಾ? ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಹೇಳ್ತಾರೆ, ನನಗೆ ಓದಿ ಓದಿ ಸಾಕಾಗಿ ಹೋಗಿದೆ ಸರ್, ಬೇಜಾರಾಗಿದೆ ಸರ್, ಬೋರ್ ಆಗಿದೆ ಸರ್ ಅಂತ ಹೇಳ್ತಾರೆ. ಎಷ್ಟು ಓದಬೇಕು ಅಂಥೇಳಿ ಪೇರೆಂಟ್ಸ್ ಜೊತೆ ಜಗಳ ಕೂಡ ಮಾಡ್ತಾರೆ. ಏನು ಮಾಡೋದು? ಅದು ಕೂಡ ಇಂಪಾರ್ಟೆಂಟ್ ಅಲ್ಲ. ಏನು ಮಾಡೋದು ಓದಿ ಓದಿ ಬೇಜಾರಾಗಿದ್ದರೆ? ಫಸ್ಟ್ ಆಫ್ ಆಲ್, ಓದಿ ಓದಿ ಬೇಜಾರಾಗೋದಕ್ಕೆ ನೀವು ಎಷ್ಟು ಅವರನ್ನು ಓದಿದ್ರೆ, ಹೌ ಮೆನಿ ಅವರ್ಸ್ ಡಿಡ್ ಯು ಸ್ಟಡಿ, ಅದು ಕೂಡ ಇಂಪಾರ್ಟೆಂಟ್ ಅಲ್ಲ. ಒಂದು 10 ನಿಮಿಷ ಸ್ಟಡಿ ಮಾಡಿ ಬೋರ್ ಆಗಿದೆ ಅಂತ ಅನ್ನಕ್ಕೆ ಬರೋದಿಲ್ಲ. ಹೌ ಮೆನಿ ಅವರ್ಸ್ ಡಿಡ್ ಯು ಸ್ಟಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್. 1 ಪಾಯಿಂಟ್ ನೋಡ್ಕೊಳ್ಳಿ. ಸೊ ನಿಯರ್ಲಿ ಅಬೌಟ್ ನೀವೇನಾದರೂ 1-2 ಗಂಟೆ 2 ಅವರ್ಸ್ ಏನಾದರೂ ಸ್ಟಡಿ ಮಾಡಿದ್ರಂದರೆ ಡೆಫಿನೆಟ್ಟಾಗಿ ಒಂದು ಸ್ವಲ್ಪ ಬೋರ್ಡಮ್ ಬರುತ್ತೆ. ಒಪ್ಕೊಳ್ತೀನಿ, ನಮಗೂ ಆಗುತ್ತೆ. ವೀಡಿಯೋಗಳನ್ನು ಮಾಡಿ ಮಾಡಿ ನನಗೂ ಬೋರ್ಡಮ್ ಬರುತ್ತೆ ಒಂದೊಂದು ಸರಿ, ಪರವಾಗಿಲ್ಲ. ಆದರೂ ಕೂಡ ಮತ್ತೆ ಕೆಲಸಕ್ಕೆ ಬರಬೇಕಲ್ಲ, ನಮ್ಮ ಕೆಲಸ ಅದೇ ಇದೆ. ಸೊ 2 ಅವರ್ಸ್ ಮಾಡಿದಾಗ ಬೋರ್ಡಮ್ ಆಗುತ್ತಲ್ಲ. ಸೊ ಬೋರ್ ಆದರೆ ಮಾಡೋದಾದರೂ ಏನು ಸರ್, ಏನು ಮಾಡಬೇಕು ಅಂಥೇಳಿ ಒಂದು ಸಿಂಪಲ್ ಆಗಿರುವಂಥ ವಿಷಯನ ಹೇಳ್ತೀನಿ. ಒಂದು ದಿನದಲ್ಲಿ ಒಂದು ಡೇ ಕಂಪ್ಲೀಟ್ ಡೇ ಏನು 24 ಅವರ್ಸ್ ನೀವು ಸ್ಪೆಂಡ್ ಮಾಡ್ತಿರಲ್ಲ, ಆ 24 ಅವರ್ಸಲ್ಲಿ ನೀವು ಏನು ಮಾಡ್ತೀರಾ, ಏನು ಬಿಡ್ತೀರಾ ನಾನು ಏನೂ ಕೇಳೋಕೆ ಹೋಗೋದಿಲ್ಲ ನಿಮ್ಮ ಸ್ಟಡಿ ಬಗ್ಗೆ. ಬಟ್ 1 ಅವರ್ ಮಾತ್ರ ನೀವು ಕಂಪ್ಲೀಟಾಗಿ ಹರಟೆಗೋಸ್ಕರ ಎತ್ತಿಡಬೇಕು, ಹರಟೆ ಹೊಡಿಬೇಕು. ಇದೇನು ಸರ್ ಟೀಚರಾಗಿ ಹೆಂಗೆ ಹೇಳ್ತಿದ್ರೆ ಹರಟೆ ಹೊಡಿಬೇಕಂಥೇಳಿ? ಎಸ್, ಹರಟೆ ಹೊಡಿಲೇಬೇಕು. ನೀವೇನಾದರೂ ಜೀವನದಲ್ಲಿ ತುಂಬ ಸಕ್ಸಸ್ಫುಲ್ ಆಗಬೇಕು, ಮುಂದೆ ಹೋಗಿ ಸಾಕಷ್ಟು ಏನೇನೋ ನಿಮ್ಮ ಡ್ರೀಮ್ಸ್ ಇದೆ, ಏನೇನೋ ನಿಮ್ಮ ಕನಸುಗಳಿದೆ, ಸೊ ಅದೆಲ್ಲವನ್ನು ನೀವು ಸಾಕಾರ ಮಾಡ್ಕೊಳ್ಬೇಕಾಗಿದ್ದರೆ 1 ಅವರ್ ಹರಟೆ ಹೊಡಿಯೋದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಹರಟೆ ಹೊಡಿಯೋದಂದ್ರೆ ಏನು? ಹರಟೆ ಹೊಡಿಯೋದಂದರೆ ಸ್ಟಡಿ ಬಗ್ಗೆ ಅಲ್ಲ. ಓಕೆ, ಮತ್ತೆ ವಾಪಸ್ ಬಂದು ಅದೇ ಮ್ಯಾಥ್ಸ್ ಕ್ವಶನ್ ಪೇಪರಲ್ಲಿ ಏನು ಬರುತ್ತೆ, ಆಮೇಲೆ ಸೈನ್ಸ್ ಕ್ವಶನ್ ಪೇಪರಲ್ಲಿ ಏನು ಬಂದಿದೆ, ಮತ್ತು ಯಾವ ಪೊಲಿಟಿಕಲ್ ಪಾರ್ಟಿಯವರು ಏನು ಮಾಡಿದ್ದಾರೆ, ಸ್ಟಡಿ ಇಲ್ಲ, ನೋ ಸ್ಟಡಿ. ಯಾವುದೇ ಸ್ಟಡಿ ರಿಲೇಟೆಡ್ ಮಾತಿಲ್ಲ ಅದರಲ್ಲಿ, ನೋ ಸ್ಟಡಿ. ಸುಮ್ಮನೆ ನಿಮ್ಮ ಫ್ಯಾಮಿಲಿ ರಿಲೇಟೆಡ್, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೆ, ನಿಮಗೆ ಗೊತ್ತಿಲ್ಲದೆ ಇರೋ ಜನ ಸಾಕಷ್ಟು ಜನ ಇರ್ತಾರೆ, ಸೀನಿಯರ್ಸ್ ಇರ್ತಾರೆ, ನಿಮ್ಮ ಊರ ಬಗ್ಗೆ, ಹೌದಾ, ನಿಮ್ಮ ರಿಲೇಟಿವ್ಸ್ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ಹೌದಾ, ನಿಮ್ಮ ಸಿಸ್ಟರ್ ಕಡೆ ಇರುವಂಥ ರಿಲೇಟಿವ್ಸ್, ನಿಮ್ಮ ಬ್ರದರ್ ಕಡೆ ಇರುವಂಥ ರಿಲೇಟಿವ್ಸ್, ಅಂದರೆ ನಿಮಗೂ ಕೂಡ ಸೇಮ್ ಆಗ್ತಾರೆ ಅವರು, ಬಟ್ ಮದುವೆ ಎಲ್ಲ ಆಗಿದ್ದರೆ ಅವ್ರ ಕಡೆ ಯಾರ್ಯಾರು ಜನ ಇದ್ದಾರೆ. ಸೊ ಈ ರೀತಿಯಾಗಿ 1 ಅವರ್ 24 ಗಂಟೆಯಲ್ಲಿ 1 ಅವರ್ ಏನು ಭಾಳ ಅಲ್ಲ. ಬೇಕಾದ್ರೆ ಈ ಟೈಮನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, 30-45 ಮಿನಿಟ್ಸ್ ಮಾಡ್ಕೊಳ್ಳಿ. ಸೊ ಈ ಹರಟೆ ಹೊಡಿಯೋದ್ರಿಂದ ಏನಾಗುತ್ತಂದರೆ, 30-45 ಮಿನಿಟ್ಸ್, ನಾನು ಇದ್ರ ವಿರುದ್ಧ ಇಲ್ಲ, ನೆನ್ಪಿಟ್ಕೊಳ್ಳಿ. ನಂದು ಏನಂದರೆ ಮೇನ್ ವಿಚಾರ ಅಂದರೆ ಏನು, ಸ್ಟಡಿನೂ ಮಾಡಬೇಕು, ಅದ್ರ ಜೊತೆಗೆ ಒಳ್ಳೆ ಪರ್ಸ್ನಾಲಿಟಿ ಕೂಡ ಬೆಳೆಸ್ಕೊಳ್ಬೇಕು. ಹೌದಾ? ಎಷ್ಟೋ ಜನ ವಿದ್ಯಾರ್ಥಿಗಳಿರ್ತಾರೆ, ಮಾತಾಡೋದೇ ಇಲ್ಲ ಅವರು ಯಾರಾದರೂ ರಿಲೇಟಿವ್ಸ್ ಬಂದಾಗ. ಅದಕ್ಕೆ ಒಂದು 30-45 ಮಿನಿಟ್ಸ್ ಅವ್ರು 1 ಅವರ್ ಕಂಪ್ಲೀಟಾಗಿ ಹರಟೆಗೆ ಬಳಸಿ ಇದನ್ನು. ಹೌದಾ? ನಿಮ್ಮ ಫ್ರೆಂಡ್ಸ್ ಇದ್ದರೆ ಫ್ರೆಂಡ್ಸ್ ಜೊತೆ ಹರಟೆ ಹೊಡೀರಿ. ಹೌದಾ? ಯಾವ ಲ್ಯಾಂಗ್ವೇಜಲ್ಲಿ ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಿರಲ್ಲ, ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ದಂಗೆ ನಮ್ಮ ಜೊತೆ ಮಾತಾಡೋದಿಲ್ಲ ನಿಮ್ಗೆ, ನಮ್ಗೆ ಗೊತ್ತಿದೆ. ಸೊ ಫ್ರೆಂಡ್ ಜೊತೆ ಯಾವುದೇ ಒಂದು ಏನಂತ ಹಿಚ್ಕಿಚಾಟ್ ಅಂತಾರೆ ಅದಕ್ಕೆ, ಒಂದು ಯಾವುದೇ ಮುಜುಗರ ಇಲ್ಲದೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀರಾ ಫ್ರೆಂಡ್ ಜೊತೆ, ಯಾವ ರೀತಿಯಾಗಿ ಮಾತಾಡ್ತೀರಾ ಅದೇ ರೀತಿಯಾಗಿ ಹರಟೆ ಹೊಡೀರಿ. ಹೌದಾ? ನಿಮ್ಮ ಫಾದರ್ ಜೊತೆಗೆ, ನಿಮ್ಮ ಮದರ್ ಜೊತೆಗೆ, ನಿಮ್ಮ ಸಿಸ್ಟರ್ ಜೊತೆಗೆ, ಬ್ರದರ್ ಜೊತೆಗೆ, ನಿಮ್ಮ ರಿಲೇಟಿವ್ಸ್ ಯಾರಾದರೂ ಕ್ಲೋಸ್ ಫ್ರೆಂಡ್ ಇದ್ದರೆ ಅವ್ರ ಜೊತೆಗೆ ಹರಟೆಯನ್ನು ಹೊಡೀರಿ 1 ಅವರ್. ಇದ್ರ ಯೂಸ್ ಹೇಳ್ತೀನಿ ನಾನು, ಇದ್ರ ಯೂಸ್ ಏನಂತ ಹೇಳ್ತೀನಿ ನಾನು. ಒಂದು ನೋಡ್ಕೊಳ್ಳಿ, ನಿಮ್ಮ ಏನು ಬೋರ್ಡಮ್ ಇರುತ್ತಲ್ಲ, ಸೊ ಆ ಬೋರ್ಡಮ್ ಅಂತೂ ಪಟ್ ಅಂತ ಹೊರಟು ಹೋಗ್ಬಿಡುತ್ತೆ. ಹೌದಾ? ಬೋರ್ಡಮ್ ಹೊರಟೇ ಹೋಗ್ಬಿಡ್ತು. ನೆಕ್ಸ್ಟ್ 2ನೇ ಅಡ್ವಾಂಟೇಜ್ ಏನಂದರೆ, ನಿಮಗೆ ಸ್ಟಡಿ ಮಾಡೋದಕ್ಕೆ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ. ಎಸ್ ಎಸ್, ಡೆಫಿನೆಟ್ಲಿ ಎನರ್ಜಿ ಬಂದಂಗೆ ಆಗುತ್ತೆ. ನಾನು ಯೂಸ್ ಮಾಡ್ತಾ ಇರುವಂಥ ಇದ್ದದ ಟ್ರಿಕ್ ಇದು ನನ್ನ ಸ್ಟೂಡೆಂಟ್ ಲೈಫಲ್ಲಿ. ಹೌದಾ? ಸೊ ನೀವೇನಾದರೂ ಕಂಟಿನ್ಯೂಸ್ ಆಗಿ 4-5 ಅವರ್ ಓದೋಕ್ಕಿಂತ, 4-5 ಅವರ್ ಓದೋಕ್ಕಿಂತ ನೀವು 2 ಅವರ್ ಓದಿ, 2 ಅವರ್ ಓದ್ಕೊಂಡು ಒಂದು 30 ಮಿನಿಟ್ಸ್ ಗ್ಯಾಪ್ ತೊಗೊಳ್ಳಿ ಹರಟೆ ಹೊಡಿಯೋದಕ್ಕಂಥೇಳಿ ಒಂದು ದಿನಕ್ಕೆ, ಪ್ರತಿ ಸರಿ ತೊಗೊಳ್ಳೋದಲ್ಲ ಮತ್ತೆ. ಸೊ ಆಮೇಲೆ 2 ಅವರ್ ಓದಿ ನೀವು. ಸೊ ಇದು ನೋಡಿ ಯಾವುದು ಎಫೆಕ್ಟಿವ್ ಆಗುತ್ತೆ ಗೊತ್ತಾ? ಇದರಲ್ಲಿ ಇದು ಎಫೆಕ್ಟಿವ್ ಆಗೋದಿಲ್ಲ, ಇದು 4-5 ಅವರ್ಸ್ ಕಂಟಿನ್ಯೂಸ್ ಓದಿದ್ದು. ಬಟ್ 2 ಅವರ್ ಓದಿ ಒಂದು 30 ಮಿನಿಟ್ಸ್ ಹರಟೆಯೆಲ್ಲ ಹೊಡೆದು ರಿಫ್ರೆಶ್ ಆಗಿ ಆಮೇಲೆ 2 ಅವರ್ ಓದ್ತಿರಲ್ಲ. ಸೊ ಇದೇನಿದೆಯಲ್ಲ, ಇದು ತುಂಬ ಎಫೆಕ್ಟಿವ್ ಆಗುತ್ತೆ ಇದು. ಆಲ್ ರೈಟ್. ಸೊ ಅದಕ್ಕೋಸ್ಕರ 1 ಅವರ್ ಕಂಪ್ಲೀಟಾಗಿ ಅಥವಾ 30-45 ಮಿನಿಟ್ಸನ್ನು ಹರಟೆ ಹೊಡಿಯೋದಕ್ಕೆ ತೆಗೆದಿಡಿ, ಚೆನ್ನಾಗಿ ಹರಟೆ ಹೊಡೀರಿ, ಮತ್ತು ಅದಾದಮೇಲೆ ಚೆನ್ನಾಗಿ ಸ್ಟಡಿ ಕೂಡ ಮಾಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಆಲ್ ರೈಟ್. ಸೊ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಸ್ಟಡಿ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.